हलो गायस् नानुम चेतन शेट्टी नहीं नोड़ता कन्नड स्पोर्ट्स एक्सपर्ट यूट्यूब चैनल इंडिया वर्सस इंग्लैंड सेकंड टेस्ट इंडिया आल औट आगे अन्बोदु इवत्तु बेळगिन जाव 1 hour कूड आडलिल्ल इंडिया अष्ट बेगने आल औट आद्रु हेगित्तु इंडिया परफार्मेंस नीवु नम्म चानल सब्सक्राइब माड्कोंडिल्ल अंद्रे सब्सक्राइब माड्कोंडु बेल ऐकान मेले क्लिक माडि सूपर रन बंदु इंडिया ओंदु कडे चेन्नागि बैटिंग आड्रे इन्नोंदु कडे सुमारु प्लेयर्स गळु सिंगल डिजिट्स गे औट आद्रु इन्नु केलवु इंपार्टेंट प्लेयर्स गळु होरदे इल्ल अन्बोदु ನೆನ್ನೆ 300 6 ವಿಕೆಟ್ ಆಗಿದ್ರು ನೆನ್ನೆ ಡೇ ಸ್ಟಂಪ್ಸ್ಗೆ ರೋಹಿತ್ ಶರ್ಮಾ 161 ರನ್ಸ್ ನೋಡಿದ್ರು ಅಜಿಂಕ್ಯ ರಹಾನೆ 67 ರನ್ಸ್ ನೋಡಿದ್ರು ಬೆಳಗಿನ ಜಾವ 9:00 ನಿಮಗೆ ಪ್ರತಿದಿನ ಶುರು ಆಗೋ ಥರನೇ ಟೆಸ್ಟ್ ಇವತ್ತು ಶುರು ಆಯಿತು ಅನ್ಬೋದು 4 ವಿಕೆಟ್ಗಳಿತ್ತು ಆಲ್ಮೋಸ್ಟ್ ಒಂದು 50-60 ರನ್ ಆದರೂ ಹೊಡಿಬೇಕಾಗಿತ್ತು ಅಷ್ಟರಲ್ಲಿ ಇಂಡಿಯಾ ಮತ್ತೊಮ್ಮೆ ಬ್ಯಾಟಿಂಗ್ ಫೇಲ್ಯೂರ್ ಆಗಿದೆ ಅನ್ಬೋದು ಆ ಕೆಳ ಕ್ರಮಾಂಕದ ಬ್ಯಾಟ್ಸ್ಮನ್ಗಳು ಏನಂದ್ರೆ ಏನು ಪರ್ಫಾರ್ಮೆನ್ಸ್ ಮಾಡಿಲ್ಲ ಇಶಾಂತ್ ಶರ್ಮಾ ಕುಲ್ದೀಪ್ ಯಾದವ್ ಡಕ್ ಔಟ್ ಆದರು ಸಿರಾಜ್ 4 ರನ್ ನೋಡಿದ್ರು ಅಶ್ವಿನ್ 13 ಔಟ್ ಆಗಿದ್ರು ಅನ್ಬೋದು ಋಷಭ್ ಪಂತ್ ಸಿಂಗಲ್ ಆರ್ಮಿ ಆಗಿ ಸಿಂಗಲ್ ಮ್ಯಾನ್ ಆಗಿ 58 ರನ್ಸ್ನ ಹೊಡೆದಿದ್ದಾರೆ ಡಬಲ್ ಡಿಜಿಟ್ಸ್ ಯಾರ್ಯಾರಪ್ಪ ಹೊಡೆದ್ರು ಈ ಫಸ್ಟ್ ಇನ್ನಿಂಗ್ಸಲ್ಲಿ ನೋಡಿದರೆ 161 ರೋಹಿತ್ ಶರ್ಮಾ ಹೊಡೆದ್ರು ಕ್ರೆಡಿಟ್ಸ್ ಅವ್ರಿಗೆ ಹೋಗಬೇಕಾಗಿದೆ ಅರ್ಧಕ್ಕರ್ಧ ರನ್ಸು ರೋಹಿತ್ ಶರ್ಮಾನೇ ಹೊಡೆದ್ರು ಅನ್ಬೋದು ಫಸ್ಟ್ ಇನ್ನಿಂಗ್ ಸ್ಕೋರ್ ಫುಲ್ ಅಂದರೆ 50% ರೋಹಿತ್ ಶರ್ಮಾ ಹೊಡೆದ್ರು ಪೂಜಾರ 21 ರನ್ಸ್ನ ಹೊಡೆದ್ರೆ ರಹಾನೆ 67 ರನ್ಸ್ನ ಹೊಡೆದ್ರು ಪಂಟ್ 58 ರನ್ಸ್ ಹೊಡೆದು ನಾಟ್ ಔಟ್ ಆಗಿ ನಿಂತರು ಅನ್ಬೋದು ಅದಾದಮೇಲೆ ಅಶ್ವಿನ್ 13 ರನ್ನ ಹೊಡಿತಾರೆ 5 ಬ್ಯಾಟ್ಸ್ಮನ್ಗಳಷ್ಟೇ ಡಬಲ್ ಡಿಜಿಟ್ಸ್ನ ಹೊಡೆದಿದ್ದು ಇನ್ನು 6 ಬ್ಯಾಟ್ಸ್ಮನ್ಗಳು ಸಿಂಗಲ್ ಡಿಜಿಟ್ಸ್ಗೆ ಔಟ್ ಆಗಿದ್ದು ತುಂಬಾ ವಿಪರ್ಯಾಸ ನಾನು ಬೆಳಿಗ್ಗೆ ಎದ್ದು ಮ್ಯಾಚ್ ನೋಡೋಣ ಚೆನ್ನಾಗಿರುತ್ತೆ ಅಂತ ನೋಡ್ಕೊಂಡಿದ್ರೆ ಬೆಳಿಗ್ಗೆ ಎದ್ದು 1 hourಲ್ಲೇ ನಮ್ಮ ಇಂಡಿಯಾ ಡಿಸಪಾಯಿಂಟ್ಮೆಂಟ್ ಮಾಡಿದ್ರು ಅನ್ಬೋದು ಸ್ಟೋನ್ 3 ವಿಕೆಟ್ ತೆಗೆದ್ರು ಜಾಕ್ ಲೀಚ್ 2 ವಿಕೆಟ್ನ ತೆಗೆದ್ರೆ ಮೂವಿನಲ್ಲಿ ಏನು ಒಂದು ರೇಂಜ್ ಬಾಲರ್ ಮೂವಿನಲ್ಲಿ ಅಂತ ಒಪ್ಕೊಬೋದು 4 ವಿಕೆಟ್ನ ಕೊಟ್ಟಿದ್ದಾರೆ ಮೂವಿನಲ್ಲಿಗೆ ಜೋ ರೂಟ್ಗೆ 1 ವಿಕೆಟ್ ಜೋ ರೂಟ್ ಡಬಲ್ 100 ಹೊಡೆದಿರುವ ಬ್ಯಾಟ್ಸ್ಮನ್ಗೆ 1 ವಿಕೆಟ್ನ ಕೊಟ್ಟಿದ್ದಾರೆ ಅಂದರೆ ಏನು ಅನ್ಬೇಕಾಗಿದೆ ಹೇಳಿ ಇಂಡಿಯಾ ಟೀಮ್ಗೆ ಸ್ಪಿನ್ನರ್ಸ್ ವಿಕೆಟ್ ಕೊಡ್ತಾರಪ್ಪ ಜಾಕ್ ಲೀಚ್ ಸ್ಪಿನ್ನರ್ 2 ವಿಕೆಟ್ ಮೂವಿನಲ್ಲಿ 4 ವಿಕೆಟ್ ರೂಟ್ 1 ವಿಕೆಟ್ ಫಾಸ್ಟ್ ಬೌಲರ್ ಬರೀ 3 ವಿಕೆಟ್ ತೆಗಿರೋದು ಇಂಡಿಯಾ ಬೆಟರ್ ಪ್ಲೇಯರ್ ಫಾರ್ ಸ್ಪಿನ್ನರ್ ಮತ್ತೊಮ್ಮೆ ಫೇಲ್ ಆಗಿದ್ದಾರೆ ಅನ್ಬೋದ್ರು ರೋಹಿತ್ ಶರ್ಮಾ ಬಿಟ್ಟರೆ ಇನ್ ಯಾರು ಅಷ್ಟು ರೇಂಜಿಗೆ ಆಡಿಲ್ಲ ಋಷಭ್ ಪಂತ್ 58 ರನ್ ನೋಡಿ ನಾಟ್ ಔಟ್ ಆದರು ಯಾರು ಸಪೋರ್ಟ್ ಇರಲಿಲ್ಲ ಅನ್ಬೋದು ಕೊನೆಗೆ ಇಂಡಿಯಾ ಬೆಳಗಿನ ಜಾವ 10:00 ಔಟ್ ಆಗಿದ್ದಾರೆ 329 ಇಂಡಿಯಾ ಆಲ್ ಔಟ್ ಸಖತ್ತಾಗಿ ಆಡಿದಂಥ ಬ್ಯಾಟ್ಸ್ಮನ್ 161 ಹೊಡೆದು ರೋಹಿತ್ ಶರ್ಮಾ ಚೆನ್ನಾಗಿ ಆಡಿದ್ರು ಅಜಿಂಕ್ಯ ರಹಾನೆ 67 ರನ್ಸ್ನ ಹೊಡೆದ್ರು ಇವಾಗ ಇಂಡಿಯಾ ಟರ್ನು ಎಷ್ಟು ಬೇಗ ಆಲ್ ಔಟ್ ಮಾಡೋಕ್ಕಾಗುತ್ತೋ ಅಷ್ಟು ಬೇಗ ಆಲ್ ಔಟ್ ಮಾಡಬೇಕು ಪಿಚ್ಚಲ್ಲಿ ಟರ್ನ್ ಇದೆ ನಾನು ನೋಡಿದಂಗೆ ಸುಮಾರು ಬ್ಯಾಟ್ಸ್ಮನ್ಗಳೆಲ್ಲ ಔಟ್ ಆಗಿದ್ದು ಟರ್ನ್ಗೆ ಅನ್ಬೋದು ಸ್ಪಿನ್ನರ್ಸ್ಗಳು ವಿಕೆಟ್ ತೊಗೊಂಡಿದ್ದಾರೆ ಅದಕ್ಕೆ ಅಶ್ವಿನ್ ಅಕ್ಷರ್ ಪಟೇಲ್ ಕುಲ್ದೀಪ್ ಯಾದವ್ಗೆ ಕೀ ಪಾಯಿಂಟ್ ಆಗಿದೆ ಇವತ್ತೇ ಆಲ್ ಔಟ್ ಮಾಡಬೇಕು ಇಂಗ್ಲೆಂಡ್ನ ಇಂಡಿಯಾ ಗೆಲ್ಲಬೇಕಂದ್ರೆ ಆಲ್ ಔಟ್ ಮಾಡಲೇಬೇಕು ನೀವಿನ್ನು ನಮ್ಮ ಟೆಲಿಗ್ರಾಮ್ ಚಾನಲ್ನಲ್ಲಿ ಜಾಯ್ನ್ ಆಗಿಲ್ಲ ಅಂದರೆ ಬೇಗ ಜನಗೆ ಆ್ಯಪ್ ಡೌನ್ಲೋಡ್ ಮಾಡಿಕೊಂಡು ಕನ್ನಡ ಸ್ಪೋರ್ಟ್ಸ್ ಎಕ್ಸ್ಪರ್ಟ್ ಅಂತ ಸರ್ಚ್ ಮಾಡಿದ್ರೆ ಸಿಗುತ್ತೆ ಇಲ್ಲಾಂದರೆ ಲಿಂಕ್ ಇನ್ ಡಿಸ್ಕ್ರಿಪ್ಷನ್ ಬೇಗ ಜನಗೆ ಪ್ರತಿಯೊಂದು ಇನ್ಫಾರ್ಮೇಷನ್ ಮತ್ತು IPL ಅಪ್ಡೇಟ್ಸ್ ಪ್ರೋ ಕಬಡ್ಡಿ ಅಪ್ಡೇಟ್ ನಿಮಗೆ ಇಲ್ಲಿ ಬೇಗನೆ ತೊರೆದಿರುತ್ತೆ ಬೇಗ ಜಾಯ್ನ್ ಆಗಿಬಿಡಿ ಗಾಯ್ಸ್ ನೀವಿನ್ನು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಫ್ರೀ ಇರುತ್ತೆ ಯಾವತ್ತೂ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಲೈಕ್ ಶೇರು ಕಮೆಂಟ್ ಮಾಡ್ತಾ ನಮ್ಮ ಚಾನಲ್ಗೆ ಯಾವತ್ತೂ ಸಪೋರ್ಟ್